ದೇವಕಿ ವಿಚಾರ ಬಂದಾಗೆಲ್ಲ ಏನಾದರೂ ಅಡಚಣೆ ಬರ್ತಾನೆ ಇದೆ. ಇವತ್ತಲ್ಲ, ಎರಡು ವಾರದಿಂದ ಗಮನಿಸ್ತಾ ಇದ್ದೀನಿ. ಅವಳು ವಿಚಾರನೇ ಹೀಗಾದ್ರೆ ವೈಯಕ್ತಿಕವಾಗಿ ಅವಳು ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸಿರ್ಬೋದು, ನೀನೇ ಊಹೆ ಮಾಡು. ಯಾರಿಗೆ ತೊಂದರೆ ಅಲ್ರಿ, ಅವತ್ತು ನಿಮ್ಮ ಫ್ರೆಂಡ್ ಮಗಳು ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರಲ್ಲ, ಏನಾಯ್ತು? ಇನ್ನೂ ಟ್ರೀಟ್ಮೆಂಟ್ ನಡೀತಾನೇ ಇದೆ. ಅವ್ರಿಗೇನು ಖಾಯಿಲೆ ಆಗಿತ್ತು? ಯಾರಿಗೆ ಗೊತ್ತು? ಒಬ್ಬೊಬ್ಬ ಡಾಕ್ಟ್ರು ಒಂದೊಂದು ಖಾಯಿಲೆ ಹೆಸರು ಹೇಳ್ತಾರೆ. ಇತ್ತೀಚೆಗಂತೂ ದಿನಕ್ಕೊಂದೊಂದು ಹೊಸ ಖಾಯಿಲೆ ಹುಟ್ಕೋತಾ ಇದೆ. ಪ್ರಾಯಶಃ ಪ್ರಪಂಚದಲ್ಲಿ ಎಷ್ಟು ಜನ ಡಾಕ್ಟ್ರುಗಳಿದಾರೋ ಅಷ್ಟು ಖಾಯಿಲೆಗಳು ಇದೆ ಅಂತ ಕಾಣಿಸುತ್ತೆ. ಅಲ್ರಿ, ನಾನು ಆ ಪೇಷಂಟ್ ಬಗ್ಗೆ ಕೇಳಿದ್ರೆ ನೀವು ಭಾಷಣನೇ ಶುರು ಮಾಡ್ಬಿಟ್ರಲ್ಲ. ಅಪ್ಪ ಹಾಗೆ ಅವ್ರಿಗೆ ಹೇಳಬೇಕಾಗಿರೋ ವಿಷಯಕ್ಕಿಂತ ಬೇರೆ ವಿಷಯ ಮಾತಾಡೋದಂದ್ರೆ ತುಂಬ ಇಷ್ಟ ಅಲ್ವಾ ಅಪ್ಪ? ಅಮ್ಮ, ಅಪ್ಪನಿಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ತಂದ್ಕೊಡು, ಆಗಲೇ ಅವ್ರು ಸರಿಯಾಗಿ ಮಾತಾಡೋದು. ಡಿಕಾಕ್ಷನ್ ಮುಗ್ದೋಗಿದೆ, 10 ನಿಮಿಷ ಆಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ, ಹೋಗಮ್ಮ. ನೋಡಿ, ನಿಮ್ಮನ್ನು ಅಮ್ಮನಿಂದ ಪಾರ್ ಮಾಡಿದ್ದೀನಿ. ನಿಮ್ಮಮ್ಮ ಇದ್ದಿದ್ರೇ ವಾಸಿ ಆಗಿರೋದು. ಹ್ಞೂ, ಮಾತು ಬದಲಿಸಿ ಭಾಷಣ ಬಿಗ್ದು ವಿಷಯನೇ ಮರೆಸ್ಬೋದಾಗಿತ್ತಲ್ವಾ? ನನಗೆ ಗೊತ್ತು, ನೀನು ಅದರಲ್ಲಿ ಪ್ರವೀಣ ಅಂತ. ಹೇಳಬಾರ್ದನ್ನು ಹೇಳೋದು, ಮಾಡಬಾರದನ್ನು ಮಾಡೋದು, ಎರಡೂ ಪಾಪನೆ. ನೀನೇ ನಿರ್ಧಾರ ತಗೋಬೇಡಪ್ಪ. 1 ನಿಮಿಷ, ರಘು ಬಂದಾಗ ನಾನೆಲ್ಲಿದ್ದೆ? ಹ್ಞೂ, ಗರ್ಭಿಣಿನ ಅಂತ ಕೇಳಿದ್ದೆ. ಮದುವೆ ಆಗಿದ್ಯಾ ಅಂತ ಕೇಳುವಾಗ ರಘು ಬಂದರು. ಹ್ಞೂ, ಆಮೇಲೆ ನೀವಿಬ್ರು ಸ್ವಲ್ಪ ಹೊತ್ತು ಮಾತನಾಡ್ತಿದ್ರಿ, ಆಮೇಲೆ ಆಚೆ ಹೊರಟ್ರಿ, ಆಮೇಲೆ ನಾನು ನನ್ನ ಸ್ನೇಹಿತ. ಸ್ಟಾಪ್, ನಾನೀಗ ಮತ್ತೆ ಅಲ್ಲಿಂದ ಶುರು ಮಾಡ್ತೀನಿ. ದೇವಕಿಗೆ ಮದುವೆ ಆಗಿದ್ಯಾ? ಈಗ ಯಾಕೆ ಅವಳು ಮದುವೆ ವಿಚಾರ? ನೀನು ಕೇಳಿದ ಮುಖ್ಯವಾದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಯ್ತಲ್ಲ. ಆ ಉತ್ತರದ ಬಗ್ಗೆ ನಂಗೆ ಅನುಮಾನ ಇರಲಿಲ್ಲ, ಆದರೆ ಅದಕ್ಕೆ ಕಾರಣ ಆಗಿರೋ ವಿಚಾರ ಏನು ಅಂತ ನಾನು ಮೊದಲು ತಿಳ್ಕೋಬೇಕು. ಅವಳು ಯಾರನ್ನು ಮದುವೆ ಆದಳು, ಮದುವೆ ಆಗೋ ಅನಿವಾರ್ಯತೆ ಏನಿತ್ತು, ಅವಳ ಸಂಕಷ್ಟ ಏನು, ಆಸುಗ ಅವಳು ಯಾಕೆ ಕೈ ಕೊಟ್ಲು? ಹ್ಞೂ, ನೀನು ಕೆಲವು ವಿಚಾರಗಳನ್ನ ತಿಳ್ಕೊಂಡಿರೋ ಹಾಗಿದೆ. ಹ್ಞೂ, ರಘು ಹತ್ರ ಕೆಲವು ವಿಚಾರ ತಿಳ್ಕೊಂಡೆ, ಅದು ಒಂದಕ್ಕೊಂದು ಸರಿಯಾಗಿ ಹೊಂದ್ಕೊಳುತ್ತಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ನಿನ್ನ ಕೇಳಿದೆ. ರಘುನಂದನ್ ನಿನ್ನ ಹತ್ರ ಏನೇನು ಹೇಳಿದ್ರು ಅಂತ ಕೇಳ್ಬೋದಾ? ಅಪ್ಪ, ಮತ್ತೆ ಮತ್ತೆ ವಿಷಯ ಯಾಕೆ ಬೇರೆ ಕಡೆ ತಿರುಗಿಸ್ತಿದ್ಯಾ? ಒಂದು ವಿಷಯ ಮಾತ್ರ ನನಗೆ ಚೆನ್ನಾಗಿ ಗೊತ್ತು, ರಘುಗಿಂತ ನಿಮಗೆ ಜಾಸ್ತಿ ಗೊತ್ತಿದೆ ಅಂತ. ಹಾಗೇನಿಲ್ಲ. ಆದರೆ ಆವತ್ತು ದೇವಕಿ ರಿಸಾರ್ಟಲ್ಲಿ ಇದ್ದಿದ್ದು ನಿಜ, ರಘು ಕೂಡ ಇದ್ರಲ್ಲಿ ಪಾಲ್ದಾರ ಅನಿಸುತ್ತೆ, ಹೇಗೆ ಅಂತ ಗೊತ್ತಿಲ್ಲ. ಆದರೆ ಈ ಸಮಸ್ಯೆ ಪರಿಹಾರಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾನೆ, ಅವನ ಮಾತಲ್ಲೇ ಗೊತ್ತಾಗುತ್ತೆ. ಈ ಸಮಸ್ಯೆ ಪರಿಹಾರದಿಂದ ಅವನಿಗೇನಾಗಬೇಕಾಗಿದೆ? ಯಾರಿಂದ ಏನಾಗದೇ ಇದ್ರೂ ನಾನು ಮಾತ್ರ ನನ್ನ ಪ್ರಯತ್ನ ಬಿಡಲ್ಲ, ಪರಿಹಾರ ಮಾಡೇ ಮಾಡ್ತೀನಿ. ನಾನು ಇನ್ನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ದೇವಕಿ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತಿದ್ದೀನಿ. ಕಂಪ್ಲೇಂಟ್ ಏನಂತ? ಕಾಣೆ ಆಗಿದ್ದಾಳೆ, ಮೋಸ ಮಾಡಿ ಓಡ್ ಹೋಗಿದ್ದಾಳೆ, ನಾನೇನೇನೋ ಕೊಡ್ತಾ ಇದ್ದೀನಿ, ಒಟ್ಟಿನಲ್ಲಿ ಅವಳು ವಾಸಕ್ಕೆ ದ್ರೋಹ ಮಾಡಿರೋದಂತೂ ನಿಜ ತಾನೆ, ಯಾಕೆ ಮಾಡಿದ್ಲು ಅಂತ ಅವಳೇ ಹೇಳಿ. ಹೇಳಬೇಕಾದ್ರೆ ಮೊದಲು ಗುಪ್ತ ಜಾಗದಿಂದ ಹೊರಗೆ ಬರಲಿ, ಅದಕ್ಕೆ ಕಂಪ್ಲೇಂಟ್. ರಘುನೂ ಈ ವಿಚಾರದಲ್ಲಿ ನನಗೆ ಕೋಆಪರೇಟ್ ಮಾಡ್ತೀನಿ ಅಂದಿದ್ದಾರೆ. ಯಾಕೆ, ಏನಾಯ್ತು? ಹುಚ್ಚಾಟ ಮಾಡಬೇಡ, ಪೊಲೀಸ್ ಮೂಲಕ ಅವಳನ್ನು ಹುಡುಕೋದು ಬೇಡ. ಹಾಯಪ್ಪ. ಹಾಯ್ ಅಕ್ಕ. ಅಮ್ಮ, ನನಗೂ ಒಂದು ಕಪ್ ಕಾಫಿ. ನೋಡು, ನಾನೇ ಅವಳನ್ನು ನಿನಗೆ ತೋರಿಸ್ತೀನಿ. 5 ನಿಮಿಷದ ಭೇಟಿ, ಅಲ್ಲಿ ನೀನು ನಿನ್ನ ಎನ್ಕ್ವೈರಿನ ಶುರು ಮಾಡಬಾರ್ದು.